ಬಿಜೆಪಿಯ ಜನಾರ್ದನ ರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಕೀಳುಮಟ್ಟದಿಂದ ಕೂಡಿದೆ. ವಿಧಾನಸೌಧದಲ್ಲಿ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದು ಯಾರೇ ಹಾಕಿದ್ರು ವೈಯಕ್ತಿಕ ವಿಚಾರಗಳನ್ನ ಮಾತನಾಡಬಾರದು. ವೈಯಕ್ತಿಕ ವಿಚಾರ ಮಾತಾಡೋದು ಶೋಭೆ ತರುವಂತಹ ವಿಚಾರವಲ್ಲ, ಇದೊಂದು ಕೀಳುಮಟ್ಟದ ಹೇಳಿಕೆ ಎನ್ನುವಂತಹ ನಿಟ್ಟಿನಲ್ಲಿ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಮಾತನಾಡಿದಂತ ಅವರು ಜನಾರ್ದನ್ ರೆಡ್ಡಿ ಕ್ಷಮೆ ಕೇಳೋದು ಬಿಡೋದು ಅವರಿಗೆ ಬಿಟ್ಟಿರುವಂತಹ ವಿಚಾರ, ಕ್ಷಮೆ ಕೇಳ್ತಾರೋ ಕೇಳಲ್ವೋ ಅನ್ನೋದು ಅವರಿಗೆ ಬಿಟ್ಟಿರುವಂತಹ ವಿಚಾರ. ಆದರೆ ಈ ರೀತಿ ಆದಂತಹ ಹೇಳಿಕೆ ಇದೆಯಲ್ಲ, ಇವೆಲ್ಲವೂ ಕೂಡ ಕೀಳುಮಟ್ಟದಾದಂತಹ ಹೇಳಿಕೆ. ಈ ರೀತಿಯಾದಂತಹ ಹೇಳಿಕೆಯನ್ನು ವೈಯಕ್ತಿಕವಾದಂತಹ ಹೇಳಿಕೆಯನ್ನು ಚುನಾವಣಾ ಸಂದರ್ಭದಲ್ಲಿ ಕೊಡೋದು ಎಷ್ಟು ಸರಿ? ಇವೆಲ್ಲವೂ ಕೂಡ ಸರಿಯಾದಂತಹ ಮಾತುಗಳಲ್ಲ. ಕ್ಷಮೆ ಕೇಳೋದು ಬಿಡೋ ಜನಾರ್ದನ್ ರೆಡ್ಡಿ ಅವರಿಗೆ ಬಿಟ್ಟಂಥ ವಿಚಾರ, ಆದರೆ ವೈಯಕ್ತಿಕ ಟೀಕೆ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಕೂಡ ಮಾಡುವಂಥದ್ದಲ್ಲ ಅನ್ನೋ ಮಾತನ್ನು ಶಿವಶಂಕರ್ ರೆಡ್ಡಿ ಸ್ಪಷ್ಟಪಡಿಸಿದರು. ಬಹಳ ಕೀಳುಮಟ್ಟದ ರಾಜಕಾರಣ, ಯಾರೇ ಆಗಲಿ ವೈಯಕ್ತಿಕವಾಗಿ ಆ ರೀತಿ ಆರೋಪಗಳು ಮಾಡಿ ಸರಿಯಲ್ಲ. ಅದು ಬಹುಶಃ ಅದು ಶೋಭೆ ತರುವಂಥದ್ದಲ್ಲ. ಯಾರೂ ಕೂಡ ರಾಜಕಾರಣ ಬೇರೆ, ಆ ರೀತಿ ವೈಯಕ್ತಿಕವಾದ ವಿಚಾರಗಳಲ್ಲಿ ನಿಲ್ಲಿಸ್ತಕ್ಕಂಥ ಸರಿಯಲ್ಲ. ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡ್ತೀರಿ ಸರ್ ರೆಡ್ಡಿ ಅವರಿಗೆ? ಅದು ಅವ್ರಿಗೆ ಬಿಟ್ಟಿದ್ದು.